ಈಗ ಶೋರೂಮ್ ಗೆಲ್ಲ ಹೋದ್ರೆ ಲಕ್ಷ ರೂಪಾಯಿ ಮೇಲೆ ಇರುತ್ತೆ ಒಂದು ಟಿವಿ 52 ಇಂಚ್ ಇರ್ತದೆ. ಇಲ್ಲಿ ಬರೀ 20 ಹೋಲ್ಸೇಲ್ ಗಿಂತ ಕಡಿಮೆ ಸಿಗುತ್ತೆ. ಇದು ನಿಜಾಮರ ರೇಟ್ ಇದ್ರೆ ತಗೊಂಡೋಗೋಣ ಅನ್ಬಿಟ್ಟು ಬಂದಿದ್ದೀವಿ ಸರ್. ಎಲ್ಲದಕ್ಕಿಂತ ಕಮ್ಮಿ ರೇಟ್ ಅಲ್ಲಿ ನಾವು ಟಿವಿಗಳನ್ನ ಕೊಡ್ತಾ ಇದ್ದೀವಿ. ಆಲ್ರೆಡಿ ಸರ್ ಇಲ್ಲಿ ಟಿವಿ ತಗೋಬೇಕು ಅಂತ ನೀವು ಬಂದಿದ್ದೀರಾ, ಏನ್ ಇನ್ಫ್ಲೂಯೆನ್ಸ್ ಆಯ್ತು ಸರ್ ಇಲ್ಲೇ ಟಿವಿ ತಗೋಬೇಕು ಅಂತ? ಇಲ್ಲ, ಸುಮಾರು ಕಡೆ ನಾವು ಎಲ್ಲ ಕಡೆ ನೋಡ್ದೋ ನಾವು, ಯಾಕೋ ಸಮಾಧಾನ ಆಗ್ಲಿಲ್ಲ. ಆಮೇಲೆ ನಮ್ಮ ಸ್ನೇಹಿತರು ಗ್ರಹದಲ್ಲಿ ಜಾಸ್ತಿ ನಾವು ಓಡಾಡ್ತಾ ಇರೋದ್ರಿಂದ ಅಲ್ಲಿ ಸ್ನೇಹಿತರು ಹೇಳಿದ್ರು ಈಗ ಹೊಸದಾಗಿ ಒಂದು ಅಂಗಡಿ ಓಪನ್ ಮಾಡಿದ್ರೆ ಚೌಳರುಪಾಳ್ಯ ಸರ್ಕಲ್ ನಲ್ಲಿ ಟೈರ್ ಎಂಟರ್ಪ್ರೈಸಸ್ ಅಂತ, ಅಲ್ಲಿ ಹೋಗಿ ಒಳ್ಳೆ ಕಡಿಮೆ ಸಿಗುತ್ತೆ, ಒಂದು ಹೊಸ ಕಂಪ್ನಿ ಚೆನ್ನಾಗಿದೆ ಅಂತ. ಅದಕ್ಕೆ ಒಂದು ಒಳ್ಳೆ ಟಿವಿ ದೊಡ್ಡದಾಗಿರ್ಬೇಕು, ಆ ತರ ಹತ್ತಿ ತಗೋಬೇಕು ಅಂತ ನಮ್ಗೆ ಆಸೆ ಆಯ್ತು. ಅದಕ್ಕೋಸ್ಕರ ಇವಾಗ ಎಷ್ಟು ಇಂಚ್ ತಗೋಬೇಕು ಅಂತ ಪ್ಲಾನ್ ಮಾಡಿ ಸರ್ ಟಿವಿ? 36 ನೋಡಿದೀವಿ, ಅದೇನ್ ಬೇಡ, 42 ಚೆನ್ನಾಗಿದೆ, ಅದಕ್ಕಿಂತ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೆ ಅದನ್ನ ತಗೋಣ ಅಂತ ಇದ್ ಮಾಡ್ಬಿಟ್ಟಿದ್ದೀವಿ. ಪ್ರೈಸ್ ವಿಚಾರದಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ ಶೋರೂಮ್ ಅಲ್ಲಿ ಆಗ್ಲಿ ಬೇರೆ ಬೇರೆ ಕಡೆ ಆಗ್ಲಿ? ಇಲ್ಲ ಕೇಳಿದೀವಿ, ಅದು ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಇದೆ. ನಾ ಕೇರ್ ಬೆಂಗಳೂರಲ್ಲಿ ಎಲ್ಲಾ ಕಡೆ ನಮ್ಮನ್ನ ಓಡಾಡೋದ್ರಿಂದ ಜಾಸ್ತಿ ಇದೆ ರೇಟು. ಇಲ್ಲೇನೋ ನಮ್ಮ ಸ್ನೇಹಿತರು ಹೇಳಿದ್ರೆ ತುಂಬಾ ಕಮ್ಮಿ ಚೀಪ್ ಸಿಗುತ್ತೆ, ಹೋಲ್ಸೇಲ್ ಗಿಂತ ಕಡಿಮೆ ಸಿಗುತ್ತೆ ಇದು ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ರೇಟು ತುಂಬಾ ಕಮ್ಮಿ, ನಮ್ಮ ಸ್ವಲ್ಪ ಅಕ್ಕಪಕ್ಕದಲ್ಲಿ ಪರಿಚಯ ಇರೋದ್ರಿಂದ ಅವರು ಸ್ವಲ್ಪ ರೆಕಮೆಂಡ್ ಮಾಡಿದ್ದಾರೆ, ಅದರಿಂದ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ರೇಟ್ ಇರಲಿ ಬಿಡಿ, ಕಮ್ಮಿಗೆ ಅಂದ್ರೆ ಕಮ್ಮಿಲೇ ಬರುತ್ತೆ. ಇನ್ನ ಆಗುತ್ತೆ. ನೀವು ಯಾವಾಗ ಆರ್ಡರ್ ಮಾಡಿದ್ದೀರಾ ಇವಾಗ? ಹೌದು, ಆಯ್ತು. ಯಾವಾಗ ಸರ್ ಇನ್ಸ್ಟಾಲೇಷನ್ ಪ್ಲಾನ್ ನಿಮ್ದು? ಇವತ್ತೇ ತಗೊಂಡು ಹೋದ್ರು ಹೋಗ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು, ಇನ್ನೂ ಇರ್ತೀನಿ ಸ್ವಲ್ಪ ಹೊತ್ತು, ಇಲ್ಲಾಂದ್ರೆ ನಾಳೆಗೆ ನನ್ನ ಮಗ ಜೊತೆಲಿ ಬಂದು ತಗೊಂಡಿರ್ತೀನಿ. ಸರ್ ಇಲ್ಲಿ ಟಿವಿ ತಗೊಳಕ್ಕೆ ಅಂತ ಬಂದಿದ್ದೀರಾ? ಈಗ ಹೊಸದೊಂದು ಟೂ ಸ್ಮಾರ್ಟ್ ಅಂತ ಒಂದು ಟಿವಿ ಬಂದಿದೆ, ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ ನೋಡೋಣ ಅಂತ. ಇಷ್ಟ ಆಯ್ತು, ಈಗ ತಗೊಂಡೋಗ್ಬೇಕು, ತಗೊಂಡೋಗ್ತಾಯಿದ್ದೀನಿ ಸರ್. ಮತ್ತೆ ಪ್ರೈಸಸ್ ಎಲ್ಲ ಅಫೋರ್ಡಬಲ್ ಆಗಿದೆಯಾ ಸರ್? ತುಂಬ ಕಮ್ಮಿ ಇದೆ ಸರ್, ಯಾಕಂದ್ರೆ 29,000 ಇಷ್ಟು ದೊಡ್ಡ ಟಿವಿ ಯಾರು ಕೊಡ್ತಾ ಇಲ್ಲ, 50 ಇಂಚ್ ಟಿವಿ ಕೊಡ್ತಾ ಇದಾರೆ ಅಂದ್ಮೇಲೆ ಅದು ತುಂಬ ಕಮ್ಮಿ ಇದೆ, ಅದರಿಂದ ತಗೊಂಡೋಗೋಣ ಅನ್ಬಿಟ್ಟು ಈಗ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಬೇರೆ ಬೇರೆ ಇವಾಗ ಶೋರೂಮ್ಸ್ ಎಲ್ಲ ನೀವು ನೋಡುತ್ತೀರಾ, ಆ ಪ್ರೈಸ್ಗೂ ಈ ಪ್ರೈಸ್ಗೂ ಕಂಪೇರ್ ಮಾಡ್ರೆ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ಸುತ್ತಾ? ಖಂಡಿತ ಸರ್, ಈಗ ಶೋರೂಮ್ ಎಲ್ಲ ಹೋದ್ರೆ ಲಕ್ಷ ರೂಪಾಯಿ ಮೇಲೆ ಇರುತ್ತೆ ಒಂದು ಟಿವಿ 52 ಇಂಚ್ ಎಲ್ಲ ಇರ್ತದೆ, ಇಲ್ಲಿ ಬರೀ 29,000 ರೂಪಾಯಿ ಅಂದ್ಮೇಲೆ ನಾವು ತಗೊಳ್ಳೇಬೇಕಾಗುತ್ತೆ. ನೋಡೋಣ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಅದರಿಂದ ತಗೊಂಡೋಗೋಣ ಅನ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಸರ್ ಇಲ್ಲೇ ತಗೋಬೇಕು ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಬೇರೆ ಕಡೆ ಎಲ್ಲ ಹೋಗಿ ನಾನು ನೋಡಿದೆ, ಕೆಲವ್ರು ಹೇಳಿದ್ರು ಈಗ ರಾಯರ್ ಎಂಟರ್ಪ್ರೈಸಸ್ ಅಂತ ಒಂದಿದೆ, ಅಲ್ಲೋಗಿ ಟ್ರೈ ಮಾಡಿ ನೀವು, ಒಳ್ಳೆ ಟಿವಿ ಎಲ್ಲ ಇದೆ ಅಂತ ಹೇಳಿದ್ರು. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನನಗೂ, ಯಾಕಂದ್ರೆ ಕ್ಯೂ ಸ್ಮಾರ್ಟ್ ಅಂತ ಒಂದು ಟಿವಿ ಇದೆ, ತುಂಬ ಕಮ್ಮಿಗೆ 29,000 ರೂಪಾಯಿಗೆ ನಮ್ಗೆ 50 ಇಂಚ್ ಟಿವಿ ಬರ್ತಾ ಇದ್ಮೇಲೆ ನಾವು ತುಂಬ ಕಮ್ಮಿಗೆ ಸಿಗ್ತಾರಿಂದ ಅದನ್ನೇ ತಗೋಬೇಕು ಅಂದ್ಬಿಟ್ಟು ನಾ ಕೇಳ್ಬೋದು. ಹ್ಯಾಪಿನಾ ಸರ್? ತುಂಬ ಹ್ಯಾಪಿ ಆಗಿದ್ದೀನಿ ಸರ್, ಖಂಡಿತ ಎಲ್ರಿಗೂ ಹೇಳ್ತೀನಿ. ನಾನು ರಾಯಲ್ ಮಾರ್ಟ್ಗೆ ವಿಸಿಟ್ ಮಾಡಿ, ಒಳ್ಳೆ ಟಿವಿಗಳಿದೆ, ಎಲ್ಲರೂ ತಗೊಳ್ಳಿ. ಪರ್ಚೇಸ್ ಮಾಡೋಕ್ಕೆ ಅಂತ ನೀವು ಇಲ್ಲಿ ಬಂದಿದ್ದೀರಾ ಸರ್? ಯಾವ್ದಾರು ನೋಡಿದ್ರೆ ನಿಮ್ಗೆ ನೋಡಕ್ಕಂತ ಬಂದಿದ್ದೀವಿ ಸರ್. ಈಗ ಮಾಡಿದ್ದಾರೆ ಒಂದು ಹೋಲ್ಸೇಲ್ ರೇಟಲ್ಲಿ ಹೇಳಿದ್ದಾರೆ, ಅದಕ್ಕೆ ಇಲ್ಲಿ ನಮಗೆ ಅಡ್ರೆಸ್ ಗೊತ್ತಾಯಿತು, ಒಂದು ನಾವು ನೋಡೋಣ ಅಂತ ಬಂದಿದ್ದೀವಿ. ಯಾವ ಟಿವಿ ಯಾವ ರೇಟಲ್ಲಿದೆ, ಯಾವ ಥರ ಫ್ಯಾನು ಅದು ಇದು ಐಟಮ್ ಎಲ್ಲ ಒಂದು 4-5 ಐಟಮ್ ಮಡಗಿದ್ದಾರೆ, ಅದನ್ನೆಲ್ಲ ಒಂದು ನೋಡಿ ರೈಟು ನಿಜಾಮರ ರೈಟ್ ಇದ್ರೆ ತಗೊಂಡೋಗೋಣ ಅಂದ್ಬಿಟ್ಟು ನೋಡೋಣ ಅಂತ ಬಂದಿದ್ದೀವಿ ಸರ್. ನೋಡೋಣ, ಕೇಳ್ತೀನಿ ಇವಾಗ ಪ್ರೈಸ್ ಎಲ್ಲ ಕೇಳ್ಬಿಟ್ಟು ಯಾವ ರೈಟಲ್ಲಿ ಏನಿದೆ ಅಂದ್ಬಿಟ್ಟು ಒಂದು ಪರ್ಚೇಸ್ ಮಾಡ್ಕೊಂಡೋಗೋಣ ಅಂತ ಬಂದಿದ್ದೀವಿ ಸರ್. ಇಲ್ಲಿ ನಾವು ಇದೆ ಹೊಸದಾಗಿ ಓಪನ್ ಮಾಡಿದ್ದಾರೆ ಆಲ್ರೆಡಿ, ಇಲ್ಲಿ ನಮ್ಮ ಪಕ್ಕದ ಮನೆಯವರು ಟಿವಿ ತಗೊಂಡ ಅಂತ ಹೇಳಿದ್ರು ನಮಗೆ, ಎಲ್ಲಿಂದ ಅಂತ ಕೇಳ್ದಾಗಿತ್ತಾರೆ ಅಡ್ರೆಸ್ ಅಂತ ಹೇಳಿದ್ರು ಒಟ್ಟಿನಲ್ಲಿ. ಕೇಳ್ಬಿಟ್ಟು ಆ ಥರ ನಾವು ಒಂದು ಒಳ್ಳೆ ಟಿವಿ ಕಂಪ್ನಿ ಚೆನ್ನಾಗಿದೆ ಅಂತ ಹೇಳಿದ್ರು ಒಟ್ಟಿನಲ್ಲಿ. ನಾವು 32 inches ಒಂದು ಟಿವಿ ತಗೋಬೇಕು ಅಂತ ಬಂದಿದ್ದೀವಿ, ತಗೋಬೇಕು ಅಂತ ತಗೋಬೇಕಂದ್ರೆ ಬಂದಿದ್ದೀವಿ ನಾವು ಆಲ್ರೆಡಿ, ತಗೊಂಡೇ ಬಂದಿದ್ದೀವಿ ಒಟ್ಟಿನಲ್ಲಿ. ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ರು ಆಲ್ರೆಡಿ, ಸರಿ ನಾವು ಸಹ ತಗೊಳ್ಳೋಣ ಅಂತ ನಾವು ಬಂದಿದ್ದೀವಿ ಒಟ್ಟಿನಲ್ಲಿ. ವೀಕ್ಷಕರಿಗೆ, ನಾವು ರಾಯರ್ ಎಂಟರ್ಪ್ರೈಸಸ್ ಇಂದ ಒಂದು ಡೀಲರ್ಶಿಪ್ ತಗೊಂಡು ಒಂದು ಸ್ಮಾರ್ಟ್ ಟಿವಿ ಒಂದು ಇದನ್ನ ಶಾಪ್ನ ಓಪನ್ ಮಾಡಿದೀವಿ. ಇದು ಲೊಕೇಶನ್ ಬಂದು ಜಿ ಟಿ ಮಾಲ್ ಇಂದ ಸುವರ್ಡ್ಸ್ ಪೈಪ್ ಲೈನ್ ಕಡೆಗೆ ಬಂದ್ರೆ ಚೌಳರುಪಾಳ್ಯ ಮೇನ್ ರೋಡ್ಗೆ ಮೇನ್ ಆಗಿ ಮೇನ್ ರೋಡ್ಗೆ ಕಾಣುತ್ತೆ ನಿಮಗೆ ರಾಯರ್ ಎಂಟರ್ಪ್ರೈಸಸ್ ಅಂತ. ಸೊ ಇಲ್ಲಿ ನಾವು ತಗೊಂಡಿರೋದು ಡೀಲರ್ಶಿಪ್ ಕ್ಯೂ ಸ್ಮಾರ್ಟ್ ಅಂತ ಟಿವಿ. ಸೊ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂತಹ ಒಂದು ಟಿವಿ, ಅದು ಎಲ್ಲಾ ರೀತಿ 4K ಸ್ಮಾರ್ಟ್ ಇದೆ, ಆಂಡ್ರಾಯ್ಡ್ ಇದೆ, ಎಲ್ಲ ಪ್ಯಾನಲ್ ಬಂದು ಬೇರೆ ಎಲ್ಲ ಇದರಲ್ಲಿ ಲಿಕ್ವಿಡ್ ಪ್ಯಾನಲ್ ಇರುತ್ತೆ, ನಮ್ದು ಸಾಲಿಡ್ ಪ್ಯಾನಲ್ ಇದೆ. ಮತ್ತೆ ಬ್ರಾಂಡೆಡ್ ಅಲ್ಲಿ ಏನು ಸಾಫ್ಟ್ವೇರ್ ಯೂಸ್ ಮಾಡಿದ್ದಾರೆ ಆ ತರ ಒಂದು ಸಾಫ್ಟ್ವೇರ್ ಆಗಿರುವಂತ ಒಂದು ಇದು, ಕ್ಲಾರಿಟಿ ವೈಸ್ ವಿಜುವಲ್ ವೈಸ್ ಎಲ್ಲದನ್ನು ತುಂಬಾ ಚೆನ್ನಾಗಿದೆ. ಈ ಕಸ್ಟಮರ್ಸೇ ನಮ್ಗೆ ರಿವ್ಯೂ ತುಂಬಾ ಬರ್ತಾ ಇದೆ. ಮತ್ತೆ ಅದಕ್ಕೆ ಅದನ್ನು ಬಿಟ್ರೆ ನೆಕ್ಸ್ಟ್ ಏನಂದ್ರೆ ಪ್ರೈಸ್ ವೈಸ್ ನೀವು ಎಲ್ಲಿ ಬೇಕಾದ್ರೂ ಕೇಳ್ಕೋಬಹುದು. ಬೆಂಗಳೂರಲ್ಲಿ, ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆ ಇದೆ ಆಲ್ಮೋಸ್ಟ್ ಸ್ಮಾರ್ಟ್ ಟಿವಿ, ಇದು ಎಲ್ಲ ಕಡೆ ಸೇಲ್ಸ್ ಇದೆ. ಆದ್ರೂ ನೀವು ಎಲ್ಲ ಕಡೆ ಕೇಳಿದ್ರು ಎಲ್ಲದಕ್ಕಿಂತ ಕಮ್ಮಿ ರೇಟ್ ಅಲ್ಲಿ ನಾವು ಟಿವಿಗಳನ್ನ ಕೊಡ್ತಾ ಇದ್ದೀವಿ. ನೀವು ಬೆಂಗಳೂರು ಎಲ್ಲ ತಿಕ್ಕಪೇಟೆ ಅಲ್ಲಿ ಇಲ್ಲಿ ಪ್ರತಿ ಒಂದು ಕಡೆ ನೋಡ್ತಾ ಇದ್ದೀನಿ. ಸೊ ಅದೇ ಒಂದು ಈಗ ಸೀಸನ್ ಇದೆ. ಸೊ ಅದೆಲ್ಲ ಇದ್ರ ಕಡೆ ಎಲ್ಲ ಶಾಪ್ಗಿಂತ ಅತ್ಯಂತ ಕಡಿಮೆ ರೇಂಜ್ ಅಲ್ಲಿ ನಮ್ಮ ಕ್ಯೂ ಸ್ಮಾರ್ಟ್ ಟಿವಿ ನಿಮ್ಗೆ ಸಿಗ್ತಾ ಇದೆ. ಇದು ಎಡ್ಡಪ್ಪ, ಇದು ಮೇನ್, ಇದು ಬಿಟ್ರೆ ನಮ್ಗೆ ಎಸ್ ಪಿ ರೋಡ್ ಅಲ್ಲಿ ಅದ್ರದ್ದು ಇದೆ ಮೇನ್ ಬ್ರಾಂಚ್. ಅದಾದ್ಮೇಲೆ ಈಗ ಇಲ್ಲಿ ಇದು ಮಾಡ್ತೀವಿ. ಹಾಂ, ಹೌದು. ಏನೇನು ಡೆಮೋ ಎಷ್ಟು ಪೀಸ್ ಹಾಕಿದ್ದೀನಿ ಈಗ ಎಲ್ಲ ಎಷ್ಟೆಷ್ಟು ಯಾವ್ಯಾವ ಸೈಜ್ದು ಎಲ್ಲದು ಎಲ್ಲ ಸೈಜದ್ದು ಕೂಡ ಒಂದೊಂದು ಎರಡೆರಡು ಪೀಸ್ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಮುಖ್ಯದೆಲ್ಲ ಗೋಡನ್ ಇದು ಮಾಡ್ತೀವಿ, ತರಿಸ್ಕೊಡ್ತೀವಿ. ಕಸ್ಟಮರ್ ಡಿಲಿವರಿ ಕೇಳಿದ್ರೆ ಅವರೇ ತೊಗೊಂಡೋಗ್ಬೋದು, ಕ್ಯಾರಿ ಮಾಡ್ಬೋದು, ಇಲ್ಲ ನಾವೇ ಅವ್ರಿಗೆ ಹೋಮ್ ಡೆಲಿವರಿ ಕೊಡ್ತೀವಿ. ತೊಗೊಂಡೋಗಿ
ಇನ್ಸ್ಟಾಲೇಷನ್ಗೆ ಒಬ್ಬರನ್ನ ಕಳಿಸ್ಕೊಡ್ತೀವಿ, ಅವ್ರಿಗೆ ಅದು ಏನಿದೆ ಫೀಸ್ ಅವ್ರು ಕೊಡ್ಬೇಕಾಗುತ್ತೆ. ಅಂದರೆ ಪ್ರೈಸಿಂಗ್ ವಿಚಾರದಲ್ಲಿ ಶೋರೂಮ್ಗಿಂತ ನಿಮ್ದು ಕಮ್ಮಿ ಬೆಲೆ ಇದೆ ಅಂತ ಒಂದಷ್ಟು ಜನ ಹೇಳಿದ್ರು. ಖಂಡಿತವಾಗ್ಲೂ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು ಅಥವಾ ಬೇರೆ ಬೇರೆ ಶಾಪ್ಸಲ್ಲೆಲ್ಲ ಹೋಗಿ ವಿಚಾರಿಸ್ಕೊಂಡ್ರೆ ಎಲ್ಲದಕ್ಕಿಂತ ಲೋ ರೇಟಲ್ಲಿ ನಮ್ಮದು ಪ್ರೈಸ್ ಇದೆ. ಡಿಫ್ರೆನ್ಸು ತುಂಬ ನೀವು ನಿಮಗೆ ಗೊತ್ತಾಗುತ್ತೆ, ನೀವು ಚೆಕ್ ಮಾಡಿದ್ರೆ ಆರಾಮ್ಸೆ ಗೊತ್ತಾಗುತ್ತೆ. ಈಗ ಒಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಅದು 55 inches ಅದು ಅದು ನಿಮಗೆ ನಿಮಗೆ 33 ಒಂದು ರೇಂಜಲ್ಲೇ ಸಿಕ್ತಿರ್ತಾರೆ. ಸೊ ಬೇರೆ ಕಡೆ ನೀವು ಎಲ್ಲ ರೀ ಅದು ವೆಬ್ಬೂಸ್ ಅಂತ ಅದು ಅದೇ ನಾನು ಹೇಳಿದ್ನಲ್ಲ ಆಲ್ರೆಡಿ ವಾಯ್ಸ್ ಇದರಲ್ಲೇ ಅದನ್ನು ರಿಮೋಟ್ ಕಂಟ್ರೋಲ್ ಅಂತ ಒಂದು ಫೀಚರ್ ಇರೋದನ್ನೇ ನಾವು ಓನ್ಲಿ 33,000 ಕೊಡ್ತಾ ಇದ್ದೀವಿ. ಸೊ ಎಲ್ಲ ಚೆಕ್ ಮಾಡಿದ್ರೂ ನಿಮಗೆ ಗೊತ್ತಾಗ್ಬಿಟ್ಟಿದೆ ರೇಟ್ ಏನಿದೆ.